ವಿಕಾಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಸುರಕ್ಷಾ ವಿಮಾ ಯೋಜನೆ ಕುರಿತು, ಯೋಜನೆಯಿಂದ ಸಾರ್ವಜನಿಕರಿಗೆ ಸಿಗುವಂಥ ಸೇವಾ ಸೌಲಭ್ಯಗಳ ಕುರಿತು ಅಥವಾ ಅನುಕೂಲಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ಚರಿಕೋಟೆ ತಾಲೂಕು ಪಂಚಾಯಿತಿಯ ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರದ ಆರ್ಥಿಕ ಸಲಹೆಗಾರರಾದಂಥ ಶ್ರೀಯುತ ಚೆಲುವಯ್ಯ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಯೋಜನೆಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ, ನಿಮಗೂ ಹಾಗೆ ಆತ್ಮೀಯ ಸ್ವಾಗತ. ಸರ್, ಮೊದಲಿಗೆ ಈ ವಿಚಾರಗಳ ಕುರಿತು ಒಂದು ಚರ್ಚೆಯನ್ನು ಮಾಡೋಕ್ಕೂ ಮುಂಚೆ ತಮ್ಮ ಒಂದು ಕಿರಿಪರಿಚಯನ ನಮ್ಮ ಕೇಳುಗರಿಗೆ ಮಾಡಿಕೊಡಿ ಸರ್. ಸೊ, ನನ್ನ ಹೆಸರು ಚೆಲುವಯ್ಯ ಅಂತೇಳಿ, ನಾನು ಆರ್ಥಿಕ ಸಲಹೆಗಾರರು ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರ ಎಚ್ ಡಿ ಕೋಟೆ ತಾಲೂಕು. ನಾನು 7 ವರ್ಷದಿಂದ ಈ ಆರ್ಥಿಕ ಸಲಹಾ ಕೇಂದ್ರದಲ್ಲಿ ಆರ್ಥಿಕ ಸಲಹೆಗಾರರಾಗಿ ಸರಗೂರು ಮತ್ತು ಎಜ್ಜಿಕೋಟೆ ತಾಲೂಕು ಎರಡರಲ್ಲೂ ಸಹ ಜನರ ಒಡನಾಟ ಇಟ್ಕೊಂಡು, ಅದರಲ್ಲಿ ವಿವಿಧ ಗುಂಪುಗಳು ಬರ್ತವೆ ಸರ್, ಆ ಗುಂಪುಗಳ ಒಡನಾಟ ಇಟ್ಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಸರ್, ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಜೀವನ ಸುರಕ್ಷಾ ವಿಮಾ ಯೋಜನೆ ಕುರಿತು ಚರ್ಚಿಸಲಿದ್ದೇವೆ ಸರ್. ಸರ್, ಮೊದಲಿಗೆ ಈ ಯೋಜನೆಗಳು ಯಾವಾಗ ಜಾರಿಗೆ ಬಂದು ಹೇಗೆ ಜಾರಿಗೆ ಬಂದು ಅದ್ರ ಕುರಿತು ಮಾಹಿತಿ ಹಂಚಿಕೊಳ್ಳಿ. ಬಹಳ ಒಳ್ಳೆ ವಿಚಾರ. ಸೊ, ಸಾರ್ವಜನಿಕರಿಗಾಗಿ ಈ ವಿಮೆಗಳು ಬಹಳ ಅತ್ಯಮೂಲ್ಯವಾದಂಥದ್ದು. ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಸಹ ಆ ವಿಮೆಗೆ ಒಳಪಡಬೇಕು ಅಂತ ಹೇಳಿಬಿಟ್ಟು ಭಾರತ ಸರ್ಕಾರ 2015-16 ಮಹಾರಾಷ್ಟ್ರದಲ್ಲಿ ಲಾಂಚ್ ಮಾಡ್ತಾರೆ. 2015-16 ಮಹಾರಾಷ್ಟ್ರದಲ್ಲಿ ಲಾಂಚ್ ಮಾಡ್ತಾರೆ. ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಸಹ ವಿಮೆ ಸೌಲಭ್ಯಕ್ಕೆ ಬರಬೇಕು, ವಿಮೆ ಸೌಲಭ್ಯವನ್ನು ಪಡ್ಕೋಬೇಕು ಅಂದ್ಬಿಟ್ಟು ಭಾರತ ಸರ್ಕಾರ 2015-16 ಮಹಾರಾಷ್ಟ್ರದಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ, ಹಾಗಾಗಿ ಇದು ಆವತ್ತಿನಿಂದಲೂ ಸಹ ಜಾರಿಯಲ್ಲಿದೆ ಸರ್. ಹಾಗೇನೆ ವಿಮಾ ಯೋಜನೆ ಜಾರಿ ಮಾಡೋದಕ್ಕೆ ಸರ್ಕಾರ ಪ್ರಮುಖ ಉದ್ದೇಶ ಏನು ಸರ್? ನಾನು ಈಗಾಗಲೇ ತಮ್ಮ ಗಮನಕ್ಕೆ ತಂದೆ, 2015 ಲಾಂಚ್ ಆದ ತಕ್ಷಣ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಸಹ 18 ವರ್ಷದ ಮೇಲ್ಪಟ್ಟು 70 ವರ್ಷದ ಒಳಗಡೆ ಬರ್ತಕ್ಕಂಥ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸಹ ವಿಮೆ ಸೌಲಭ್ಯ ಸಿಗಲಿ ಅನ್ನೋ ಆಲೋಚನೆ ಇಟ್ಕೊಂಡು ಸೆಕ್ಟರ್ ಆ್ಯಂಡ್ ನಾನ್ ಸೆಕ್ಟರ್ ಅಂದರೆ ದುಡಿಯುವ ವರ್ಗ ಮತ್ತು ಉದ್ಯೋಗಸ್ಥರು ಎಲ್ಲರೂ ಸಹ ವಿಮೆ ಒಳಗೊಡಬೇಕು ಅಂತ ಆಲೋಚನೆ ಇಟ್ಕೊಂಡು ಈ ವಿಮೆಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಒಟ್ಟಾರೆ ಭಾರತದಾದ್ಯಂತ ಏಕಕಾಲದಲ್ಲೇ ಅನುಷ್ಠಾನ ಆಗಿದೆ. 2015-16 ಏಕಕಾಲದಲ್ಲಿ ಈ ವಿಮೆಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಸರ್, ಹಾಗಿದ್ರೆ ಈ ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾಗಿದ್ರೆ ಪ್ರಮುಖ ಮಾನದಂಡಗಳು ಏನಿರುತ್ತೆ ಸರ್? ಒಳ್ಳೆ ವಿಚಾರ. ಪ್ರಥಮವಾಗಿ ಎಲ್ಲರೂ ಸಹ ಬ್ಯಾಂಕಲ್ಲಿ ಕಡ್ಡಾಯವಾಗಿ ಬ್ಯಾಂಕ್ ಖಾತೆ ಇರಬೇಕು. ಇದರ ಲಕ್ಷಣಗಳು, ಹೌದು, ಇದಕ್ಕೆ ಬೇಕಾದಂಥ ಲಕ್ಷಣಗಳು ಪ್ರಮುಖವಾಗಿ 18 ಮೇಲೆ 70 ವರ್ಷದ ಒಳಗಡೆ ಬರ್ತಕ್ಕಂಥ ಎಲ್ಲರೂ ಸಹ ಬ್ಯಾಂಕಲ್ಲಿ ಖಾತೆ ಇರ್ಬೋದು, ಸಣ್ಣ ಮಕ್ಕಳದು ಸಹ ಇರಬೇಕು ಖಾತೆ, ಓಕೆ. ಇದಕ್ಕೆ ಆಗಿ ನಿರ್ದಿಷ್ಟಗೊಳಿಸಿರ್ತಕ್ಕಂಥದ್ದು 18 ಮೇಲೆ 70 ವರ್ಷದ ಒಳಗಡೆ ಬರತಕ್ಕಂಥ ಭಾರತೀಯ ಪ್ರತಿಯೊಬ್ಬ ಪ್ರಜೆಗೂ ಸಹ ಈ ವಿಮೆ ಸೌಲಭ್ಯ ಸಿಗುತ್ತೆ. ಒಂದು, ಇದು ಬ್ಯಾಂಕಲ್ಲಿ ಕಡ್ಡಾಯವಾಗಿ ಖಾತೆ ಇರಬೇಕು. ಬ್ಯಾಂಕಲ್ಲಿ ಕಡ್ಡಾಯವಾಗಿ ಖಾತೆ ಇರಬೇಕು. ಖಾತೆ ಇರೋರು 18 ಮೇಲೆ ಇರೋಂಥವ್ರು, 18 ಮೇಲೆ 50 ವರ್ಷದ ಒಳಗಡೆ ಬರೋಂಥವ್ರಿಗೆ ಅದರ ವಿಮೆ ಮೊತ್ತ 436.20 ರೂಪಾಯಿ ಬರುತ್ತೆ ವಾರ್ಷಿಕವಾಗಿ. ಯಾರು ಸಾಮಾನ್ಯ ಜನರು ಬೇರೆ ಖಾಸಗಿ ವಿಮೆ ಕಂಪನಿಗಳಲ್ಲಿ ವಿಮೆಯನ್ನು ಪಡ್ಕೊಳ್ಳೋಕೆ ಆಗೋದಿಲ್ಲ. ಸೊ, ಹಾಗಾಗಿ ವಾರ್ಷಿಕ ಪ್ರೀಮಿಯಂ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು, ವಾರ್ಷಿಕ ಪ್ರೀಮಿಯಂ 436.20 ರೂಪಾಯಿ ವರ್ಷದಲ್ಲಿ ಒಮ್ಮೆ ಮಾತ್ರ ಕಟ್ಟಿದ್ರೆ ಸಾಕು. ನಾನು ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಜನರುಗಳಿಗೆ ಸರ್ಗೂರಲ್ಲಾಗಲಿ ಕೋಟೆಲಲ್ಲಿ ಬಂದರೆ 2 ಸರಿ ಟೀ ಕುಡಿದ್ರೆ 20 ರೂಪಾಯಿ ಹೊರಟಾಗುತ್ತೆ. ಆದರೆ ಬ್ಯಾಂಕು ಅವ್ರಿಗಾಗಿ 20 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ 2 ಲಕ್ಷ ಅಪಘಾತ ವಿಮೆ, ಇದು ನೆನಪಿರಲಿ, ಅಪಘಾತ ವಿಮೆ 20 ರೂಪಾಯಿಗೆ 2 ಲಕ್ಷ ವಿಮೆಯನ್ನು ಕೊಡುತ್ತೆ. ಈಗ 436.20 ರೂಪಾಯಿ ಎರಡಕ್ಕೂ ಸಹ ಏಕಕಾಲದಲ್ಲಿ ನೋಂದಣಿ ಮಾಡ್ಕೋಬಹುದು. 18 ಮೇಲೆ ವಯೋಮಿತಿ ಇರೋಂಥ ಯಾರೋ ಪ್ರತಿಯೊಬ್ಬ ಭಾರತದ ಪ್ರಜೆಯೂ ಸಹ ಬ್ಯಾಂಕಲ್ಲಿ ಈ ವಿಮೆಯನ್ನು ನೋಂದಣಿ ಮಾಡ್ಕೊಳ್ಬಹುದು. ಅಂದರೆ 436 ವಾರ್ಷಿಕ ಪ್ರೀಮಿಯಂ ಬಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಗೆ ಸಂಬಂಧಪಟ್ಟಿದ್ದು, ಮತ್ತೆ 20 ರೂಪಾಯಿ ಬಂದು ಜೀವನ ಸುರಕ್ಷಾ ವಿಮಾ ಯೋಜನೆಗೆ ಸಂಬಂಧಪಟ್ಟಂತ ಪ್ರೀಮಿಯಂ ಆಗುತ್ತೆ. ಬ್ಯಾಂಕಲ್ಲಿ ಕೇವಲ ವಾರ್ಷಿಕವಾಗಿ ಮಾತ್ರ ನಮ್ಮ ಖಾತೆಯಿಂದ ಕಡಿತವಾಗುತ್ತೆ. ಹೌದು, ಅವರು ಮ್ಯಾನ್ಯುವಲ್ ಆಗಿ ಆರು ಮಾಡಿಸ್ಕೋಬಹುದು ಅಥವಾ ಆಟೋ ಡೆಬಿಟ್ ಅಂತ ಆಪ್ಷನ್ಸ್ ಆದರೂ ಕೊಡಬಹುದು. ಎಲ್ಲವೂ ಸಹ ಖಾತೆದಾರರಿಗೆ ಒಳಪಟ್ಟಂತದ್ದೇ ವಿಚಾರ. ಖಾತೆದಾರರ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು.
436 ಮತ್ತು 20 ರೂಪಾಯಿ ವರ್ಷ ವರ್ಷ ಖಾತೆಯಿಂದ ಅದೇ ಡಿಡಕ್ಟ್ ಆಗುವಂತ ಅವಕಾಶಗಳು ಇದೆ. ಇಲ್ಲ ವಾರ್ಷಿಕವಾಗಿ ಹೋಗಿ ಗ್ರಾಹಕರೇ ಹೋಗಿ ಬ್ಯಾಂಕ್ ಅಲ್ಲಿ ಆ ದಿನದ ಮೇ 31 ಮತ್ತು ಜೂನ್ ಅಲ್ಲಿ ಡಿಡಕ್ಟ್ ಆಗುತ್ತೆ ಖಾತೆಯಿಂದ, ಆ ಟೈಮಲ್ಲಿ ಹೋಗಿ ಹಣವನ್ನ ಪಾವತಿ ಮಾಡ್ಕೋಬಹುದು. ಇನ್ನೂ ಒಂದು, ಅವ್ರು ಯಾವಾಗ್ಲೂ ಸಹ ಖಾತೆಯಲ್ಲಿ ಸ್ವಲ್ಪ ಹಣವನ್ನ ನಿರ್ವಹಣೆ ಮಾಡ್ಕೊಂಡ್ರೆ ಉತ್ತಮವಾಗಿರುತ್ತೆ. ಆಟೋ ಡೆಬಿಟ್ ಕೊಟ್ಬಿಟ್ರೆ ಇವ್ರು ಗೊತ್ತಿರಲ್ಲ ಜನರುಗಳಿಗೆ, ನಾನು ಇಂಥ ದಿನದಲ್ಲಿ ಹೋಗಿ ನಾನು ಹಣ ಪಾವತಿ ಮಾಡಬೇಕು, ಇದಕ್ಕೆ ಈ ತರದ ವಿಮೆ ಮೊತ್ತ ಇದೆ ಅನ್ನೋದು ಗೊತ್ತಿರಲ್ಲ ಸಾಮಾನ್ಯ ಜನರಿಗೆ. ಸೊ ಯಾವಾಗಲೂ ಸಹ ಖಾತೆಯಲ್ಲಿ ಒಂದು 2,000-3,000 ನಿರ್ವಹಣೆ ಮಾಡ್ಕೊಂಡ್ರೆ ಆ ದಿನಾಂಕ ಬಂದಾಗ ಆಟೋಮೆಟಿಕಲಿ ಅವ್ರ ಖಾತೆಯಿಂದ 436 ಮತ್ತು 20 ರೂಪಾಯಿ ಕಡಿತಗೊಳ್ಳುತ್ತೆ. ಅದರ ವಯೋಮಿತಿಗಳು ಹೇಳ್ತೀನಿ, 18 ಮೇಲೆ 50 ವರ್ಷದ ಒಳಗಡೆ ಬರೋಂಥವ್ರಿಗೆ 436 ಮತ್ತು 20 ರೂಪಾಯಿ ಎರಡೂ ಬರುತ್ತೆ. 18 ಮೇಲೆ 50 ವರ್ಷದ ಒಳಗಡೆ ಬರೋಂಥವ್ರಿಗೆ 436 ಮತ್ತು 20 ರೂಪಾಯಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಮತ್ತು ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಎರಡು ವಿಮೆ ಅನ್ವಯ ಆಗುತ್ತೆ ಮಾಡಿಸ್ಬೋದು. ಹಾಗೇನೆ 50 ದಾಟಿದವ್ರಿಗೆ 70 ವರ್ಷದ ಒಳಗಡೆ ಬರೋಂಥವ್ರಿಗೆ ಬರೀ 20 ರೂಪಾಯಿ ವಿಮೆ ಬರುತ್ತೆ, ಅಂದ್ರೆ ಜೀವನ ಸುರಕ್ಷಾ. ಆ ಜೀವನ ಸುರಕ್ಷಾ ಅದು ನೋಂದಣಿ ಮಾಡ್ಕಂತ ಬ್ಯಾಂಕ್ ಅಲ್ಲಿ ಖಾತೆಲಿ ಇರ್ಬೇಕು ಕಡ್ಡಾಯವಾಗಿ, ಓಕೆ. ಹಾಗೇನೆ ಇದರಲ್ಲಿ 20 ರೂಪಾಯಿ ಬರೀ ಅಪಘಾತಕ್ಕೆ ಮಾತ್ರ, ಹೌದು ಅದು ನೆನಪಿರಲಿ, ಜನ ಹೇಳ್ಬಿಟ್ರ ಸಹಜ ವಿಚಾರಕ್ಕೂ ಬರ್ತಾವ ಅನ್ನೋದು ಅದು ತಪ್ಪು. ಬರೀ 20 ರೂಪಾಯಿನ ಅದು ಅಪಘಾತಕ್ಕೆ ಮಾತ್ರ ಅನ್ವಯ ಆಗುತ್ತೆ. ಹಾಗೇನೆ ಈ 436 ಸಾಮಾನ್ಯವಾಗಿ ಜ್ವರ ಬಂದು ಸಹ ಸಹಜವಾಗಿ ಸತ್ರು ಸಹ 2,00,000 ಆ ನಾಮಿನಿ ಯಾರು ಕೊಟ್ಟಿರ್ತಾರೆ ಅವ್ರು ಕಡ್ಡಾಯವಾಗಿ ಸಂದ ಆಗುತ್ತೆ. ಜನರು ಈ SBI ಅಕೌಂಟಲ್ಲಿ ಏನು ನಾಮಿನಿ ಕೊಟ್ಟಿರ್ತಾರೆ ಅದನ್ನೇ ನಾಮಿನಿ ಅನ್ಕೊಬಿಟ್ಟಿರ್ತಾರೆ. ಅಲ್ಲಿ ಒಂದು ಅರ್ಜಿ ನಮೂನೆ ಇದೆ, ಹೌದು ಅರ್ಜಿ ನಮೂನೆ ಕೊಟ್ಟಾಗ ಅದರ ಪೂರ್ತಿ ಕೇಳುತ್ತೆ, ಅಲ್ಲಿ ಆಧಾರ್ ನಂಬರ್ ಕೇಳುತ್ತೆ, ದೂರವಾಣಿ ಸಂಖ್ಯೆ ಕೇಳುತ್ತೆ, ಮತ್ತೆ ನಾಮಿನಿ ಡೇಟ್ ಆಫ್ ಬರ್ತ್ ಕೇಳುತ್ತೆ, ನಾಮಿನಿ ವಿವರ ಕೇಳುತ್ತೆ, ನಾಮಿನಿ ಫೋನ್ ನಂಬರ್ ಕೇಳುತ್ತೆ, ಸಪೋಸ್ ಹಸ್ಬೆಂಡ್ ಫಾದರ್ ಏನಾಗಬೇಕು ರಿಲೇಶನ್ಶಿಪ್ ಇದೆಲ್ಲ ಕೇಳುತ್ತೆ, ಮಾಹಿತಿ ಕೇಳುತ್ತೆ, ಎಲ್ಲಾ ಮಾಹಿತಿಗಳನ್ನು ಸಹ ಈ ಒಂದು ಅರ್ಜಿ ನಮೂನೆ ಕೊಡ್ತಾರೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಮತ್ತು ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಎರಡು ವಿಮೆಗಳಿಗೂ ಸಹ ಅರ್ಜಿಯನ್ನು ಉಚಿತವಾಗಿ ಬ್ಯಾಂಕಲ್ಲಿ ವಿತರಣೆ ಮಾಡ್ತಾರೆ. ನೋಂದಣಿ ಸಹ ಉಚಿತವಾಗಿರುತ್ತೆ. ಅಲ್ಲೂ ಲಭ್ಯವಾಗಲಿಲ್ಲ ಅಂತಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಿಸಿಗಳಿದ್ದಾರೆ, ಬ್ಯಾಂಕ್ ವ್ಯವಹಾರ ಪ್ರತಿನಿಧಿಗಳಿದ್ದಾರೆ, ಬ್ಯಾಂಕ್ ಕರೆಸ್ಪಾಂಡೆನ್ಸ್ ಅಂತ ಹೇಳ್ತಾರೆ, ಅವರುಗಳು ಸಹ ಈ ವಿಮೆಯನ್ನು ನೋಂದಣಿ ಮಾಡಲಿಕ್ಕೆ ಅನುಕೂಲ ಇದೆ, ಅವರು ಸಹ ನೋಂದಣಿ ಮಾಡ್ತಾರೆ. ಸರ್, ಹಾಗಿದ್ರೆ ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಜೀವನ್ ಸುರಕ್ಷಾ ಎರಡು ಯೋಜನೆ ಒಟ್ಟು 2,00,000 ಮೌಲ್ಯದ ವಿಮೆಯನ್ನು ಪಾವತಿ ಮಾಡುತ್ತೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿಗೆ 2,00,000, ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಇದೆಲ್ಲ ಅದಕ್ಕೂ 2,00,000. ಹೌದು, ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಇದೆಲ್ಲ ಅದು 50 ವರ್ಷದ ಒಳಗಡೆ ಸಾಮಾನ್ಯ ಕಾಯಿಲೆಗೊಳಗಾಗಿ ಅಥವಾ ಹೃದಯಾಘಾತ ಆಗ್ಬೋದು ಅಥವಾ ಹಳ್ಳಿಗಾಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಹಾವು ಕಡದಾಗ್ಬೋದು, ಚೇಳ ಕಡದಾಗಿರ್ಬೋದು, ವಿಷಜಂತು ಪ್ರಾಣಿಗಳಿಂದ ಅಥವಾ ಆನೆ ತುಳಿತಕ್ಕೆ ಒಳಗಾದರೂ ಸಹ ಈ 50 ವರ್ಷದ ಒಳಗಡೆ ಅಪಘಾತ, ಈ ರಸ್ತೆ ಅಪಘಾತನೂ ಆಗ್ಬೋದು. ಸಾಮಾನ್ಯವಾಗಿ ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಇದೆಲ್ಲ ಅದು 2,00,000 ನಾಮಿನಿಗೆ ಸಂದಾಯ ಆಗುತ್ತೆ. ಯಾವುದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿಲ್ಲ, ಅದು ಈ ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಇದೆಯಲ್ಲ ಅದು ಬರೀ ಅಪಘಾತ ಮಾತ್ರ. ಅಪಘಾತ ಅಂತಂದ್ರೆ ಈಗ ಕರೆಂಟ್ ಆಗ್ಬೋದು, ಇನ್ಯಾವ ಥರದ ಜನರು ಕೆಲಸ ಮಾಡುವ ಜಾಗಗಳಲ್ಲಿ ವಿಷಜಂತು ಪ್ರಾಣ ಆಗಲಿ ಹೇಳಿದ್ದೀನಿ ತಮಗೆ, ವಿಷಜಂತು ಪ್ರಾಣಿಗಳಿಂದ ಏನಾರ ಆದರೂ ಸಹ ಇದು 50 ವರ್ಷದ ಒಳಗಡೆ ಏನಾರ ಆದರೆ ಅಪಘಾತ ಅಂತ ಏನಾರ ಆಯ್ತು ಅಂತಂದ್ರೆ ಈ 2,00,000-4,00,000 ಸಹ ಸಂದಾಯ ಆಗುತ್ತೆ ನಾಮಿನಿ. 50 ವರ್ಷದ ಒಳಗಡೆ ಆದರೆ 50 ವರ್ಷದ ಮೇಲೆ 70 ವರ್ಷದ ಒಳಗಡೆ ಏನಾರ ಏನಾರ ಸಹಜ ಸಾವು ಬರಲಾರದು, ಅಲ್ಲಿ ಬರೀ ಅಪಘಾತ ಆದ್ರೆ ಮಾತ್ರ, ಆವಾಗಲೂ ಸಹ ಅಪಘಾತಗಳಾಗ್ತವೆ. ಇನ್ನೊಂದು ಗಮನಕ್ಕೆ ತರ್ತೀನಿ, 50 ವರ್ಷದ ಮೇಲೆ 70 ವರ್ಷದ ಒಳಗಡೆ ಬರೋಂಥವ್ರಿಗೆ ಈ ಪಾರ್ಶ್ವವಾಯು ಆಗುತ್ತೆ. ಹೌದು, ಪಾರ್ಶ್ವವಾಯುಗಳಾಗ್ತವೆ. ಆ ಪಾರ್ಶ್ವವಾಯುಗಳಾದಾಗ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನೋದನ್ನ ವೈದ್ಯರ ಹತ್ರ ದೃಢೀಕರಿಸಿಬಿಟ್ಟು ಸಂಬಂಧಿಸಿದ ಬ್ಯಾಂಕಿಗೆ ಸಲ್ಲಿಸಿದ್ರೆ 1,00,000 ವಿಮೆ ಮೊತ್ತ ಸಂದಾಯ ಆಗುತ್ತೆ. ಅಂದ್ರೆ ಅದು ಆ ಭಾಗ ಹೃದಯದ ಆ ಭಾಗ ದೀರ್ಘ ನೂನ್ನತ್ತಿಗೆ ಒಳಗಾಗಿರ್ಬೇಕು, ಇನ್ನು ಅದು ಮತ್ತೆ ಪುನಶ್ಚೇತನ ಆಗೋದಿಲ್ಲ. ಅದು ಆಗಿದ್ದಾಗ ಮಾತ್ರ ಅದಕ್ಕೂ ಸಹ 1,00,000 ವಿಮೆ ಸಂದಾಯ ಆಗುತ್ತೆ. ಯಾವುದಕ್ಕೆ, ಈ ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಇದೆಯಲ್ಲ ಅದು 50 ಮೇಲೆ 70 ವರ್ಷದ ಒಳಗಡೆ ಬರ್ತಾರಲ್ಲ, ಆವಾಗ ಆಗ್ತಕ್ಕಂತ ಅನಿರೀಕ್ಷಿತ ಅಪಘಾತಗಳು ಅವುಗಳು. ಅವರು ಎದ್ದೇಳದನ್ನು ಬಿದ್ದು ಬಿಡೋದು ಅಥವಾ ಎಲ್ಲರೂ ಹೋಯ್ಚಿದಾಗ ರಸ್ತೆ ಬದಲು ಬಿದ್ದು ಬಿಡೋದು, ದನ ಕರುಗಳು ತಿಳಿದು ಹಾವು ಚೇಳಗಳು ಈ ಥರ ಎಲ್ಲ ಏನಾರ ಕಡಿದು ಏನಾರ ಆಯಿತು ಅಂತಂದ್ರೆ ಅದರ ಹೆಸರು 2,00,000, 50 ಮೇಲೆ 70 ವರ್ಷದ ಒಳಗಡೆ ಬರೋದು ಅದು ಅಪಘಾತಕ್ಕೆ ಮಾತ್ರ ಅನ್ವಯ ಆಗುತ್ತೆ. ಸರಿ, ತಾವು ಹೇಳಿದ್ರಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ 18-50 ವರ್ಷದ ಒಳಗಡೆ ಇದ್ದವ್ರು ಮಾತ್ರ ಮಾಡ್ಬೋದು ಅಂತ ಹೇಳಿದ್ರಿ. ಈಗ ಸರ್, ಈಗ 18-50 ವರ್ಷದ ಒಳಗಡೆನೆ ಅವರು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯನ್ನು ಮಾಡಿಸಿ 50 ವರ್ಷದ ನಂತರ ಸಾವಿಗೀಡಾದರೆ, ಅದು ಸಹಜ ಸಾವಿಗೀಡಾದರೆ ಅವರಿಗೆ ಈ ವಿಮಾ ಪಾವತಿ ಆಗುತ್ತಾ ಸರ್? ಅಲ್ಲೊಂದು ಪ್ರಶ್ನೆ ನಿಮ್ಗೆ ಚೆನ್ನಾಗಿದೆ, ಉತ್ತಮವಾಗಿದೆ. 18 ಮೇಲೆ 50 ವರ್ಷದ ಒಳಗಡೆ ಮಾತ್ರ ಈ 436 ರೂಪಾಯಿನ ಕಡ್ತಾ ಹೋಗ್ತಾರೆ. ಹೌದು,
ಅವ್ರಿಗೆ 55 ವರ್ಷಕ್ಕಂಟೂ ಸಹ ವಿಮೆ ಕವರ್ ಆಗುತ್ತೆ. 55 ವರ್ಷದೊಳಗಡೆ ಸಹ ಅವರು ಹಣವನ್ನು ಪಾವತಿ ಮಾಡ್ಕೋಬಹುದು. 50 ವರ್ಷ ಕಟ್ಟ ನಿಲ್ಲಿಸ್ಬಿಡ್ತಾರೆ. 50 ವರ್ಷ ಕಟ್ಟ ನಿಲ್ಲಿಸ್ಮೇಲೆ ಬರೀ 20 ರೂಪಾಯಿ ಕಟ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು 70 ವರ್ಷಕ್ಕಂಟ. ಈ 50 ವರ್ಷಕ್ಕೆ ಏನ್ ಮಾಡಿಸಿದ್ರು ಅದು 55 ವರ್ಷಕ್ಕಂಟು ಸಹ ವಿಮೆ ಕವರ್ ಆಗುತ್ತೆ ಅವ್ರಿಗೆ. ಆ ನಡುವೆ ಏನಾದ್ರು ಆದ್ರೂ ಸಹ ಅವ್ರು ಹಣವನ್ನು ಪಾವತಿ ಮಾಡ್ಕೋಬಹುದು. ಯಾರು ನಾಮಿನಿ, ಜನರು ನಾಮಿನಿ ಬರೀಬೇಕು. ನಾಮಿನಿ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಬರೆದು ನಾನು ಆಗ್ಲೇ ತಮ್ಮ ಗಮನಕ್ಕೆ ತಂದು SBI ಅಕೌಂಟ್ ಅಲ್ಲಿ ನಾಮಿನಿ ಕೊಟ್ಟಿರ್ತಾರೆ. ಇವಳು ನಮ್ಮ ಅರ್ಜಿ ನಮೂನೆ ಇದೆ, ಈ ಪ್ರಧಾನಮಂತ್ರಿ ಜೀವನ ಜ್ಯೋತಿ, ಪ್ರಧಾನಮಂತ್ರಿ ಜೀವನ ಸುರಕ್ಷಾ ಎರಡು ವಿಮೆ ಇದೆ. ನಾಮಿನಿ ಡೀಟೇಲ್ಸ್ಗೆ ಸಪರೇಟ್ ಆಗಿ ಅರ್ಜಿ ಕೊಡ್ತಾರಲ್ಲ ಅರ್ಜಿ ನಮೂನೆ, ಅದರಲ್ಲಿ ಬರೀಬೇಕಾಗುತ್ತೆ. ಆಧಾರ್ ಸಂಖ್ಯೆ, ನಾಮಿನಿ ಆಧಾರ್ ಸಂಖ್ಯೆ, ಮತ್ತೆ ಫಲಾನುಭವಿ ಇದಾರಲ್ಲ ಯಾರು ಖಾತೆ ಮಾಡಿರ್ತಾರ ಅವರ ಆಧಾರ್ ಸಂಖ್ಯೆ, ದೂರವಾಣಿ ಸಂಖ್ಯೆಗಳು ಎಲ್ಲವನ್ನು ಸಹ, ಜನ್ಮದಿನಾಂಕ ಇವೆಲ್ಲವನ್ನು ಸಹ ಕ್ರೋಢೀಕರಿಸಿ ಅವರು ಬರೆದು ಅರ್ಜಿ ನಮೂನೆಯನ್ನು ಬ್ಯಾಂಕ್ಗೆ ಕೊಡಬೇಕಾಗುತ್ತೆ. ಅಂದ್ರೆ ನಾಮಿನಿಯನ್ನ ರಕ್ತ ಸಂಬಂಧಿಗಳಲ್ಲೇ ಮಾಡಿದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ. ಅಲ್ಲ, ಅವ್ರ ಆಯ್ಕೆ. ಈಗ ನಾವ್ ಯಾರನ್ನ ಇಂಥವ್ರನ್ನ ಮಾಡಿ ಅಂತ ಹೇಳಕ್ಕಾಗಲ್ಲ. ಕೆಲವರು ಹಳ್ಳಿಗಾಡಿನಲ್ಲಿ ಹೇಳ್ತಾರೆ, ಸೊ ನಮ್ಗೆ ಅಯ್ಯೋ ಹಾಗೆ ಈಗ ಏನೇನೋ ಭಾವನೆಗಳಾಗ ಒಳಗಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ನಾಮಿನಿ ಕಡ್ಡಾಯವಾಗಿ ಬರೀಬೇಕು, ಅವ್ರಿಗೆ ಇಷ್ಟಪಟ್ಟವ್ರನ್ನ ಅವ್ರು ಆಯ್ಕೆ ಮಾಡಿ. ಅಂದ್ರೆ ನಾಮಿನಿಯ ಗತ್ಯ ದಾಖಲೆಗಳು ಮತ್ತೆ ವಿವರಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಜಿನಲ್ಲಿ ಹಾಕ್ಬೇಕು. ಒಂದು ಮರಣದ ನಂತರನು ಸಹ ಅವರು ಏನು ವಿಮೆ ಮೊತ್ತ ಇದೆ ಅದನ್ನ ಸಂದಾಯ ಮಾಡ್ಕೊಳ್ಳಿಕ್ಕೆ ಮಾಡ್ತಾರಲ್ಲ, ಅವಾಗ್ಲೂ ಸಹ ಯಾರು ಮರಣ ಹೊಂದಿದ್ದಾರೆ ಅವರೆಲ್ಲ ಪುರಾವೆಗಳು, ಆಧಾರ್ ಸಂಖ್ಯೆ, ಖಾತೆ ಸಂಖ್ಯೆ, ಹಾಗೂ ಏನಾರ ಪೋಸ್ಟ್ಮಾರ್ಟಮ್ ಏನಾರ ಆಗಿದ್ರೆ ಅಥವಾ ಸಹಜ ಕಾಯಿಲೆ ಆಗಿದ್ರು ಸಹ, ಸಹಜ ಸಾವು ಒಳಗಾಗಿದ್ರು ಸಹ 50 ವರ್ಷದ ಒಳಗಡೆ, ಅದರ ಮಾಹಿತಿಯನ್ನು ಸಹ ಕ್ರೋಢೀಕರಿಸಿ, ಮತ್ತೆ ಯಾರು ನಾಮ ನಿರ್ದೇಶನ ಕೊಟ್ಟಿರ್ತಾರೆ ಅವರದ ಖಾತೆಗಳು, ಆಧಾರ್ ಸಂಖ್ಯೆ ಎಲ್ಲವನ್ನು ಕ್ರೋಢೀಕರಿಸಿ ಬ್ಯಾಂಕ್ಗೆ ಸಲ್ಲಿಸ್ತಾರೆ. ಅವ್ರಿಗೆ ಏನು ಬರಬೇಕಾಗಿತ್ತು ವಿಮೆ ಮೊತ್ತ ಅಷ್ಟು ಸಂದಾಯ ಆಗುತ್ತೆ. ಸರ್, ಹಾಗೇನೆ ಈಗ ಪ್ರಧಾನಮಂತ್ರಿ ಜೀವನ ಸುರಕ್ಷಾ ಯೋಜನೆ ಏನಿದೆ ಅದು 50 ವರ್ಷದಿಂದ 70 ವರ್ಷದ ಒಳಗೆ ಯಾವುದೇ ರೀತಿಯ ಅಪಘಾತದಲ್ಲಿ ಸಾವಿಗೀಡಾದರೆ ಇದು ವಿಮಾ ಪಾವತಿಯಾಗುತ್ತೆ ಅಂತ ಹೇಳಿದ್ರಿ. ಅದರಲ್ಲಿ ಸರ್, ಈ 50 ವರ್ಷದಿಂದ 70 ವರ್ಷದೊಳಗಡೆ ಜೀವನ ಸುರಕ್ಷಾ ವಿಮಾ ಯೋಜನೆ ಚಾಲ್ತಿಯಲ್ಲಿದ್ದು ಆ ಸಮಯದಲ್ಲಿ ಸಹಜ ಸಾವಾದ್ರೆ ಇದು ಪಾವತಿಯಾಗುತ್ತೆ? ಇಲ್ಲ, ಬರಲಾರದು. 50 ರ ಮೇಲೆ 70 ವರ್ಷದ ಒಳಗಡೆ ಏನಾದ್ರು ಸಹಜ ಸಾವು ಒಳಪಟ್ಟರೆ ಆ ವಿಮೆ ಮತ್ತೆ ಸಂದಾಯ ಆಗುತ್ತೆ. ಬರೀ ಅಪಘಾತ, ಅಪಘಾತಕ್ಕೆ ಮಾತ್ರ ಅನ್ವಯ ಆಗುತ್ತೆ. ಸಿಳ್ಳು ಮಿಂಚು ಗುಡುಗಾಗಬಹುದು, ಹಾವುಗಳು ಚೇಳಗಳು ಕಡಿಬಹುದು, ಅಥವಾ ಎಲೆಕ್ಟ್ರಿಕಲ್ ವೈರ್ ಆಗಬಹುದು. ಆಕಸ್ಮಿಕವಾಗಿ ಯಾವುದೋ ಘಟನೆಯಿಂದ ಸಾವಿಗೀಡಾದಾಗ ಮಾತ್ರ ಅದು ವಿಮಾ ಪಾವತಿಯಾಗುತ್ತೆ. ನೈಸರ್ಗಿಕವಾಗಿ ಸಾವಿಗೀಡಾದ್ರೆ ಅದು ಬರಲಾರದು. ಕೇವಲ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಮಾತ್ರ ನೈಸರ್ಗಿಕ ಮತ್ತೆ ಸಹಜ ಸಾವುಗಳಿಗೆ, ಹೃದಯಾಘಾತ ಆಗಬಹುದು, ಕೊರೋನಾ ಆಗಬಹುದು, ಡೆಂಗ್ಯೂ ಆಗಬಹುದು, ಅನಾರೋಗ್ಯ ಆಗಬಹುದು, ಅನಾರೋಗ್ಯಕ್ಕೆ ಈಡಾಗಿ ಯಾವುದೇ ತರದಲ್ಲಿ ಸಾವುಗೀಡಾದ್ರೆ 50 ವರ್ಷದೊಳಗಡೆ ಅದು 2 ಲಕ್ಷ ನಾಮಿನಿಗೆ. ಜೊತೆಗೆ ಆಕಸ್ಮಿಕ ಸಾವು ಕೂಡ ಅದು ಬರುತ್ತೆ. ಎರಡೂ ಕೂಡ ಪಾವತಿ ಆಗುತ್ತೆ. ಒಂದು ಹಾಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ 436-20 ರೂಪಾಯಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಮತ್ತು ಪ್ರಧಾನಮಂತ್ರಿ ಜೀವನ ಸುರಕ್ಷಾ ವಿಮೆ ಮಾಡುವ ಒಂದು ಅನುಕೂಲ ಏನಂತಂದ್ರೆ, ಈಗ ಮೈಕ್ರೋ ಫೈನಾನ್ಸ್ಗಳು ಜಾಸ್ತಿ ಆಗಿದೆ. ಹೌದು, ಬ್ಯಾಂಕಲ್ಲಿ ಸಾಲ ತಗೊಂಡಿರ್ತಾರೆ, ಹಾಗೆ ಬ್ಯಾಂಕಲ್ಲಿ ಸಾಲ ತಗೊಂಡಿರ್ತಾರಲ್ವಾ, ಬೆಳೆ ಸಾಲ, ಅಲ್ಪಾವಧಿ ಸಾಲ, ದೀರ್ಘಾವಧಿ ಸಾಲ, ಮಧ್ಯಮಾವಧಿ ಸಾಲ, ಈ ತರ ಸಾಲಗಳೆಲ್ಲ ತಗೊಂಡಿರ್ತಾರೆ. ಅವಾಗ ಏನೋ ಅವರು ಹಣ ಪಾವತಿ ಮಾಡದೇ ಇದ್ದಾಗ ಏನಾರ 50 ವರ್ಷದೊಳಗಡೆ ಅಪಘಾತ ಆಯ್ತು ಅಂತಂದ್ರೆ ಈ ವಿಮೆಯನ್ನ ಸಂದಾಯ ಮಾಡ್ಕೊಂಡು ಅವರನ್ನ ಸಾಲದಿಂದ ಋಣಮುಕ್ತರನ್ನಾಗಿ ಮಾಡ್ತಾರೆ. ಇದೊಂದು ಅನುಕೂಲ ಇದೆ, ಅನುಕೂಲ ಇದೆ ಜನರಿಗೆ. ಹಾಗೆ ಸಂಘದಲ್ಲೂ ಅಷ್ಟೇ, ಈಗ ನಮ್ಮ ಸಂಘಗಳಿಗೆ ಸೇರ್ಕೊಂಡು ಸ್ವಸಹಾಯ ಸಂಘಗಳಿಗೆ ಸೇರ್ಕೊಂಡಿರ್ತಾರೆ, ಆ ಕಡ್ದನ ಇದ್ದಾಗ ಅಲ್ಲಿ ಬ್ಯಾಂಕಲ್ಲಿ ಈತ 50 ವರ್ಷದೊಳಗಡೆ ಏನಾರ ಆದ್ರೆ ಆ ಹಣನೂ ಸಹ ಸಾಲಗೆ ಅವ್ರಿಗೆ ತರಿಸ್ಕೊಂಡು ವಿಮೆಗೆ ಅಪ್ಲೈ ಮಾಡಿ ಹಣವನ್ನು ತರಿಸ್ಕೊಂಡು ಸಾಲದಿಂದ ಅಲ್ಲೂ ಸಹ ಋಣಮುಕ್ತರಾಗಲಿಕ್ಕೆ ಅವಕಾಶ ಇದೆ. ಸರ್, ಆಗಿದೆ. ಪ್ರಮುಖವಾಗಿ ಯಾವ್ಯಾವ ಬ್ಯಾಂಕುಗಳಲ್ಲಿ ಅಥವಾ ಇತರ ಹಣಕಾಸಿನ ಕೇಂದ್ರಗಳಲ್ಲಿ ಈ ವಿಮಾ ಯೋಜನೆ ಸಾರ್ವಜನಿಕರಿಗೆ ಲಭ್ಯ ಇದೆ? ಸರ್, ನಮ್ಮೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೂ ಸಹ ನೋಂದಣಿ ಮಾಡಲಿಕ್ಕೆ ಅನುಕೂಲ ಇದೆ. ಒಂದು ಬ್ಯಾಂಕ್ಗಳೆಲ್ಲರೂ ಮಾಡ್ಕೊಳ್ಳಿ, ಅವರು ಜನರಿಗೆ ಸಾರ್ವಜನಿಕ ಅನುಕೂಲ ಆದಂಗೆ. ಜೊತೆಗೆ ಸ್ಥಳೀಯವಾಗಿ BCಗಳಿದ್ದಾರೆ, ಬ್ಯಾಂಕ್ ವ್ಯವಹಾರ ಪ್ರತಿನಿಧಿಗಳಿದೆ. ಅದಲ್ಲದೆ ನಾವೇ ಅವರವರ ಹಳ್ಳಿಗಳ ಹಾಡುಗಳಲ್ಲಿ ಕ್ಯಾಂಪ್ಗಳು ಮಾಡ್ತಾ ಇದ್ದೀವಿ. ಕ್ಯಾಂಪ್ಗಳು ಅರೇಂಜ್ ಮಾಡಿ ಪ್ರತಿಯೊಬ್ಬರು ಸಹ ಈ ವಿಮೆಯನ್ನು ಪಡ್ಕೊಳ್ಳಿ, ನೋಂದಣಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಉಚಿತವಾಗಿ ಅರ್ಜಿ ಕೊಟ್ಟು ಅಲ್ಲಿ ಊರು ಗ್ರಾಮ ಪಂಚಾಯತಿಗಳಲ್ಲಿ ವಿಮೆ ನೋಂದಣಿ ಮಾಡಲಿಕ್ಕೆ ಕ್ಯಾಂಪ್ಗಳು ಅರೇಂಜ್ ಮಾಡಿ ನಾವು ಈ ನೋಂದಣಿ ಪ್ರಕ್ರಿಯೆಯನ್ನು ಸಹ ಮಾಡ್ತಾ ಇದ್ದೀವಿ. ಸರ್, ಹಾಗೇನೆ ಈ ಖಾಸಗಿ ಕಂಪನಿಗಳ ವಿಮಾ ಯೋಜನೆಗಳಿಗೂ ಮತ್ತೆ ಈ ಸರ್ಕಾರಿ ಒಡೆತನದ ವಿಮಾ ಯೋಜನೆಗಳು ಹೋಲಿಸ್ಕೋತು ಅಂದ್ರೆ ಎಷ್ಟು ಅನುಕೂಲವಾಗಿದೆ ಸರ್ ಇದು? ಇನ್ನು ಒಳ್ಳೆ ವಿಚಾರ. ಅವರು ಆರ್ಥಿಕ ಸ್ಥಿತಿಗತಿಗುಣಗುಣವಾಗಿ ಚೆನ್ನಾಗಿದ್ದಾಗ ಎಲ್ಲಿ ಯಾವ ಖಾಸಗಿ ಕಂಪನಿಗಳಲ್ಲಿ ಎಷ್ಟು ವಿಮೆ ಮೊತ್ತದ ವಿಮೆಯನ್ನು ಪಡ್ಕೊಳ್ತಾರೆ ಅವ್ರಿಗೆ ಬಿಟ್ಟಂತ ವಿಚಾರ. ಆದ್ರೆ ಭಾರತ ಸರ್ಕಾರದ ಮಹಾ ಉದ್ದೇಶ ಪ್ರತಿಯೊಬ್ಬರು ಸಹ ವಿಮೆಗೆ ಒಳಪಡಬೇಕು ಅಂತ ಹೇಳ್ಬಿಟ್ಟು ನಾನು ಆಗ್ಲೇ ತಮಗೆ ಗಮನಕ್ಕೆ ತಂದೆ. 2015-16 ಮಹಾರಾಷ್ಟ್ರ ಲಾಂಚನ್ ಮಾಡಿದಾಗ ಭಾರತದ ಪ್ರತಿಯೊಬ್ಬ ಪ್ರಜೆಯನ್ನೂ ಸಹ ವಿಮೆಗೆ ಒಳಪಡಬೇಕು, ವಿಮೆಗೆ ಅವರ ಕುಟುಂಬ ಗಮನದಲ್ಲಿಟ್ಕೊಂಡು ಬಂದಿರುವಂತಹ ಯೋಜನೆ. ಎಲ್ಲ ಬಡವರು ಸಹ
ಈ ವಿಮೆ ಸೌಲಭ್ಯ ಪಡ್ಕೋಬೇಕು, ಹಾಗೆ ಯಾರೊಬ್ರು ಗಾರ ಕೆಲಸ ಮಾಡ್ತಿರ್ತಾರೆ, ಹೌದು, ಅವರ ಯಜಮಾನರು ತೀರೋಗ್ಬಿಟ್ರು, ಅಂತ ಸಮಯದಲ್ಲಿ ಮಕ್ಕಳಿಗೆ ಅವ್ರ ಎಜುಕೇಶನ್ಗಳಾಗ್ಲಿ ಇನ್ನಿತರ ಕಾಲ ಕುಟುಂಬದ ಜೀವನ ನಿರ್ವಹಣೆಗಾಗಲಿ ಸಂಕಷ್ಟಕ್ಕೆ ಸಿಲುಕಬಾರ್ದು, ಅವ್ರ ಆರ್ಥಿಕವಾಗಿ ಚೇತರಿಸ್ಕೊಳ್ಳಿಕ್ಕೋಸ್ಕರನೇ ಈ ವಿಮೆ ಮೊತ್ತ ಅನುಕೂಲ ಆಗುತ್ತೆ. ಒಂದು ಹಾಗೇನೆ ವಿಮೆ ಮೊತ್ತದಿಂದ ಅವರುಗಳು ಏನಾರ ಅನಿರೀಕ್ಷಿತ ಘಟನೆಗಳಿಗೆ ಒಳಗಾದಾಗ ಹಳ್ಳಿಗಾಡಿನಲ್ಲಿ ಈ ನಮ್ಮ ಬ್ಯಾಂಕಿಂದ ಬರ್ತಕ್ಕಂಥ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಮತ್ತು ಪ್ರಧಾನಮಂತ್ರಿ ಜೀವನ ಸುರಕ್ಷೆ ಇರೋ 400,000 ವಿಮೆ ಮೊತ್ತ ಇದೆಲ್ಲ ಸಣ್ಣ ಪುಟ್ಟ ಅಂಗಡಿಗಳನ್ನು ಹಾಕೊಳ್ಳಿಕ್ಕೆ ತೊಂದರೆ ಆಗೋದಿಲ್ಲ, 400,000 ನಾಮಿನಿಗೆ ಸಂದಾಯ, ಅದು ಕುಟುಂಬದ ನಿರ್ವಹಣೆಗೆ ಮತ್ತೆ ಮಕ್ಕಳ ಭವಿಷ್ಯಕ್ಕೂ ಕೂಡ ಒಂದು ದಾರಿ ಆಗುತ್ತೆ. ಹೌದು ಹೌದು, ಅವರು ಹಣವನ್ನು ತೆಗೆದುಕೊಂಡು ವಹಿವಾಟಿಗಾದ್ರೂ ಬಳಸ್ಕೊಳ್ಬಹುದು, ಇಲ್ಲ ನಿಶ್ಚಿತ ಠೇವಣಿ ಆದ್ರೂ ಮಾಡ್ಕೊಂಡು ಅದ್ರಲ್ಲಿ ಬಂದಂತ ಬಡ್ಡಿಯಲ್ಲಿ ಮಕ್ಕಳ ಶಿಕ್ಷಣಕ್ಕಾದ್ರೂ ಸಹ ಅದರ ಹಣವನ್ನ ಬಳಕೆ ಮಾಡ್ಕೋಬಹುದು. ಸರಿಕತ್ತ ಹೇಳಿದ್ರಿ ಕಾರ್ಯಕ್ರಮದ ಆರಂಭದಲ್ಲೇ, ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೇವಲ ಒಂದು ಖಾತೆಯನ್ನು ಹೊಂದಿದ್ರೆ ಸಾಕು, ಆ ಖಾತೆಯ ಮುಖಾಂತರ ಈ ಯೋಜನೆಯ ಫಲವನ್ನು ಪಡ್ಕೋಬಹುದು ಅಂತ ಹೇಳಿದ್ರಿ. ಈ ಯೋಜನೆಗೆ ನಾವು ಅರ್ಜಿ ಸಲ್ಲಿಸಿದಕ್ಕೆ ಪ್ರಮುಖವಾಗಿ ಅಗತ್ಯ ದಾಖಲಾತಿಗಳು ಏನಾದರೂ ಮಾನದಂಡಗಳು ಇದೆಯಾ ಸರ್? ಫಸ್ಟ್ ಬ್ಯಾಂಕಲ್ಲಿ ಕಡ್ಡಾಯವಾಗಿ ಬ್ಯಾಂಕಲ್ಲಿ ಖಾತೆ ಇರಬೇಕು, ಅಲ್ಲ ವಿಮಾ ಕಂಪ್ನಿಯಲ್ಲೂ ಮಾಡ್ತಾರೆ, ಬ್ಯಾಂಕಲ್ಲಿ ಕಡ್ಡಾಯವಾಗಿ ಖಾತೆ ಇರಲೇಬೇಕು, ಆಗಿದ್ದಾಗ ಮಾತ್ರ ಇದನ್ನ ನೋಂದಣಿ ಮಾಡಲಿಕ್ಕೆ ಸಾಧ್ಯ. ಅದಕ್ಕೇನು ಆಧಾರ್ ಕಾರ್ಡು ಈಗಾಗಲೇ ಖಾತೆ ತೆರೆಯುವಾಗಲೇ ಆಧಾರ್ ಕಾರ್ಡ್ ಅವೆಲ್ಲ ಕೊಟ್ಟಿರ್ತೀರಾ, ಅರ್ಜಿ ನಮ್ಮನೆ ಕೊಡ್ತಾರೆ, ಅರ್ಜಿ ನಮ್ಮನೆ ತೆಗೆದುಕೊಂಡು ಹೋಗಿ ನೀವು ಅರ್ಜಿಯನ್ನು ಭರ್ತಿ ಮಾಡಿ ನೀವು ಬ್ಯಾಂಕ್ಗೆ ಸಲ್ಲಿಸ್ಕೊಂಡು ಖಾತೆಯಲ್ಲಿ ಹಣ ನಿರ್ವಹಣೆ ಮಾಡ್ಕೋಬೇಕು. ಜನರು ಖಾತೆಯಲ್ಲಿ ಹಣ ನಿರ್ವಹಣೆ ಮಾಡೋದೇ ಇಲ್ಲ, ಆಗ ವಿಮೆ ಸಮಯ ಬಂದಾಗ ಹಣ ಇರೋದಿಲ್ಲ, ಅದಾದ ನಂತರ ಬರ್ತಾರ, ಖಾತೆಯಲ್ಲಿ ಹಣ ಇಲ್ದೇನೆ ಇದ್ರೆ ಕಟ್ಟಾಗಿರ್ಲಿಲ್ಲವಲ್ಲ, ಆಗ ವಿಮೆಗೆ ಒಳಪಡಲ್ಲ ಅವರು. ಅವಾಗ ಏನು ಮಾಡ್ಬಿಡ್ತಾರೆ, ಜನ ನಾವು ಮಾಡಿಸಿದ್ವಿ ಯಾವಾಗಲೇ ಒಂದ್ಸರಿ ಲಾಸ್ಟ್ ಇಯರ್ ಮಾಡಿಸಿರ್ತಾರೆ, ಈ ಇಯರ್ಲಿ ಕಟ್ಟಾಗಿರಲ್ಲ, ಆವಾಗ ಮರಣ ಹೊಂದ್ತಾರೆ. ಮೇ 31 ಮತ್ತು ಜೂನಲ್ಲಿ ಕಟ್ಟಾದಾಗ ಜನ ಅಲ್ಲಿ ಹಣ ಇದ್ರೆ ಕಟ್ಟಾಗಿದ್ರೆ ವಿಮೆಗೆ ಒಳಪಡ್ತಾರೆ. ಸೊ ಲಾಸ್ಟ್ ಇಯರ್ ಮೇ 31 ಜೂನಲ್ಲಿ ಕಟ್ಟಾಗಿದೆ, ನಾನು ಕಟ್ಟಾಗಿತ್ತು, ನನಗೆ ಹಣ ಕೊಡಿ, ಈ ವಿಮೆ ಮೇ 31 ಜೂನ್ ಕ್ರಾಸ್ ಆಗಿರುತ್ತೆ, ಡಿಡಕ್ಟ್ ಆಗಿರಲ್ಲ, ಆಗ ನಾವು ವಿಮೆ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಅರ್ಹರಾಗಿರಲಿಲ್ಲ. ಸೊ ಯಾವಾಗಲೂ ಸಹ ಪ್ರತಿ ವರ್ಷ ಮೇ 31 ಮತ್ತು ಜೂನಲ್ಲಿ ಖಾತೆಯಲ್ಲಿ ಹಣ ನಿರ್ವಹಣೆ ಮಾಡ್ಕೊಂಡು ಆಟೋ ಡೆಬಿಟ್ ಆಪ್ಷನ್ಸ್ ಕೊಟ್ಟರು ಸಹ ಓಕೆ, ಅನುಕೂಲ, ಇಲ್ಲ ಅವರೇ ಹೋಗಿ ಜಾಗೃತರಾಗಿ ತಾವೇ ತಿಳುವಳಿಕೆ ಆಗಿದ್ದು ಸೊ ಹಣವನ್ನು ಡಿಡಕ್ಟ್ ಮಾಡಿಸ್ಕೊಂಡ್ರೆ ಖಾತೆಯಿಂದ ತೊಂದರೆ ಏನಾಗಲ್ಲ. ಅದಕ್ಕೆ ತೆರಳಿಕ್ಕೆ ಲಕ್ಷಣಗಳು ಬೇಕಾಗಿದ್ರೆ ಬ್ಯಾಂಕಲ್ಲಿ ಕಡ್ಡಾಯ ಖಾತೆ ಇರಬೇಕು, ಖಾತೆ ಇದ್ದಾಗ ಮಾತ್ರ ಇದನ್ನ ನೋಂದಣಿ ಮಾಡ್ಕೊಂಡು ವಿಮೆಯನ್ನ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಅನುಕೂಲ. ಹಾಗೆ ಸರ್, ಮತ್ತೊಮ್ಮೆ ಹೇಳಿದ್ರೆ ಈ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆಯನ್ನ ಮಾಡಿಸಲಿಕ್ಕೆ 18-50 ಮಾತ್ರ ಅಪ್ಲೈ ಮಾಡಬಹುದು. ಹೌದು, ಹಾಗೆ ಜೀವನ ಸುರಕ್ಷಾ ವಿಮಾ ಯೋಜನೆಯನ್ನ 50-70 ಇದ್ರು ಕೂಡ. ನಾನು ಇಲ್ಲೊಂದು ನಿಮ್ಗೆ ಗಮನಕ್ಕೆ ತರ್ತೀನಿ, 18 ಮೇಲೆ ಯಾರಿದ್ದಾರೆ ಅವರೆಲ್ಲರೂ ಸಹ ನೋಂದಣಿ ಮಾಡಬಹುದು. 18 ಮೇಲೆ 50 ಒಳಗಡೆ ಬರೋರಿಗೆ 436 ಮತ್ತು 20 ರೂಪಾಯಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಪ್ರಧಾನಮಂತ್ರಿ ಜೀವನ ಸುರಕ್ಷೆ ಎರಡೂ ಬರುತ್ತೆ. 50 ದಾಟಿದಂಥವ್ರು 50 ಕ್ರಾಸ್ ಆಗಿರುತ್ತಲ್ಲ ಅವ್ರಿಗೂ ವಿಮೆ ಸೌಲಭ್ಯ ಬೇಕಲ್ಲ. ಕೇವಲ 70 ಒಳಗಡೆ ಬರೋಂಥವ್ರು ಬರೀ 20 ವಿಮೆಯನ್ನು ನೋಂದಣಿ ಮಾಡ್ಕೋ, ಕೇವಲ ಅವ್ರಿಗೆ ಜೀವನ ಸುರಕ್ಷಾ ವಿಮಾ ಯೋಜನೆ ಮಾತ್ರ ಮಾಡಬಹುದು. ಸೊ ಈಗಾಗಲೇ ನಾವು ಈ ವಿಮೆ ಸೌಲಭ್ಯಗಳ ಸಾಕಾದಷ್ಟು ಜನರುಗಳಿಗೆ ನೋಂದಣಿ ಮಾಡಿಕೊಟ್ಟಿದ್ದೀವಿ, ಮತ್ತೆ ಅದರ ಬೆನಿಫಿಟ್ ಏನು ವಿಮೆ ಮೊತ್ತ ಇದೆ ಅದನ್ನು ಸಹ ಸಂದಾಯ ಮಾಡಿಕೊಟ್ಟಿದ್ದೀವಿ. ಈಗ ನಾವು ಸ್ವಲ್ಪ ದಿನದಲ್ಲಿ ಕೋಳಗಾಲದಲ್ಲಿ ಕೊಟ್ವಿ, ಕೋಳಗಾಲದಲ್ಲಿ 2 KGB ವತಿಯಿಂದ ಸಂದಾಯ ಮಾಡಿಕೊಟ್ವಿ. ನಮ್ಮ ಅಂಚಿಪುರದಲ್ಲಿ ಇನ್ನೊಬ್ಬರು ಅಪ್ಲೈ ಮಾಡಿದ್ರು ಕೆನರಾ ಬ್ಯಾಂಕ್ ಅವರು, ಅವ್ರು ಶ್ರೀಮತಿಯವ್ರಿಗೆ ಆಟೋ ಏನೋ ಹೊಡೆದು ಬಿಟ್ಟು ಅವ್ರಿಗೆ 2-2.5 lakh ಕೆನರಾ ಬ್ಯಾಂಕಲ್ಲಿ ಅಪ್ಲೈ ಮಾಡಿದ್ದಾರೆ, ಸಂದಾಯ ಆಗುತ್ತೆ. ಈಗ ಹಾಗಾದ್ರೆ ಗ್ರಾಹಕರು ಸಹ ಅಷ್ಟೇ ಸರಿಯಾದ ದಾಖಲಾತಿಗಳನ್ನು ನಿಗದಿತ ಅವಧಿಯೊಳಗಡೆ ಬ್ಯಾಂಕಿಗೆ ಸಂದಾಯ ಮಾಡಿಕೊಟ್ರೆ ಯಾವುದೇ ತರಹದ ಅಡಚಣೆ ಇಲ್ಲದೆ 30 ಅವ್ರ ಖಾತೆಗೆ ವಿಮೆ ಮೊತ್ತ ಸಂದಾಯ ಆಗುತ್ತೆ 30. ಸರ್, ಹಾಗೇನೆ ಈಗ ಏನು ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಕುಟುಂಬ ಆಗಿರ್ಬೋದು ಬಡವರನ್ನ ಗಮನದಲ್ಲಿ ಇಟ್ಕೊಂಡು ಈ ಯೋಜನೆಗಳನ್ನ ತಂದು ಒಂದು ಅನುಕೂಲಗಳನ್ನ ಮಾಡಿಕೊಟ್ಟಿದೆ ಸರ್, ಈ ಯೋಜನೆಯನ್ನ ಸಾರ್ವಜನಿಕರು ಪಡ್ಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಏನೆಲ್ಲ ಅನುಕೂಲಗಳನ್ನ ಪಡ್ಕೊಳ್ಬಹುದು, ಇದು ತಮ್ಮ ಕುಟುಂಬಕ್ಕೆ ಒಂದು ಹೇಗೆ ಸಹಕಾರಿಯಾಗುತ್ತೆ ಅನ್ನೋದು ಕುರಿತು ತಾಲೂಕಿನ ಸಾರ್ವಜನಿಕರಿಗೆ ಹಾಗೂ ಕಾರ್ಯಕ್ರಮವನ್ನು ಕೇಳ್ತಿರೋ ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಒಳ್ಳೆ ವಿಚಾರ ನಮ್ಮ ಈ ವಿಮೆ ಕಲ್ಪಿಸಿರೋದು. ನಾವುಗಳು ಖಾಸಗಿ ವಿಮೆ ಕಂಪನಿಗಳಲ್ಲಿ ಮಾಸಿಕವಾಗಿ ಅಥವಾ ತ್ರೈಮಾಸಿಕವಾಗಿ ಅರ್ಧ ವಾರ್ಷಿಕವಾಗಿ ಹಣವನ್ನು ಗಳಿಸಿ ನಾವು ವಿಮೆ ಮಾಡ್ಕೊಳ್ಳೋದು ಕಡಿಮೆ ಆಗುದಲ್ಲ. ರೈತಾಪಿ ವರ್ಗದವರೆಲ್ಲರೂ ಸಹ ಹೌದು ಖಾಸಗಿ ವಿಮೆ ಕಂಪನಿಗಳಲ್ಲಿ ಅಥವಾ ಭಾರತೀಯ ಜೀವ ವಿಮೆ ಕಂಪನಿಗಳಲ್ಲೂ ಸಹ ಮಾಸಿಕವಾಗಿ ಆಗ್ಬೋದು ಅಥವಾ ಅರ್ಧ ವಾರ್ಷಿಕವಾಗಿರ್ಬೋದು ವಾರ್ಷಿಕವಾಗಿ ಆಗ್ಬೋದು, ಅವರು ಹಣವನ್ನು ಸಂದಾಯ ಮಾಡಿ ವಿಮೆ ಸೌಲಭ್ಯ ಪಡ್ಕೊಳ್ಳೋದ್ರಲ್ಲಿ ಕಡಿಮೆ ಇದ್ದಾರೆ ಜನ. ಸೊ ಇದರಲ್ಲಿ ವಾರ್ಷಿಕ ಪ್ರೀಮಿಯಂ ಎಷ್ಟು ಕಟ್ಟೋದು? 436 rupees. ನಾನು ಜನರಲ್ ಆಗಿ ಮಾತಾಡಬೇಕು ಅಂತಂದ್ರೆ ವಾರದಲ್ಲಿ ಯಾವ್ದಕ್ಕೆ ಒಂದು ಖರ್ಚು ಮಾಡ್ಬಿಡ್ತಾರ ಅಲ್ವಾ? ಸೊ ಹಾಗಾಗಿ ವಾರದಲ್ಲಿ ಒಂದ್ಸರಿ ಖರ್ಚು ಮಾಡೋದನ್ನ ನಾವು ವರ್ಷದ 365 ನಾವು ಇದನ್ನ ಭಾಗಕಾರ ಮಾಡಿದಾಗ 1.25 rupees ಬರುತ್ತೆ. 436 rupees 365 ನಾವು ಭಾಗಕಾರ ಮಾಡಿದಾಗ 1.20-25 rupees ಬರ್ಬೋದು. ಸೊ ಹಾಗಾಗಿ ವಾರ್ಷಿಕವಾಗಿ ಪ್ರೀಮಿಯಂ ಪಾವತಿ ಮಾಡಿಕೊಡೋದ್ರಿಂದ ಈ ವಿಮೆ ಮೊತ್ತವನ್ನು ಪಡ್ಕೊಂಡಂತ ಎಲ್ರಿಗೂ ಸಹ ಈ ವಿಮೆಯ ಸೌಲಭ್ಯ ಸಿಕ್ಕಿದಾಗ ಆ ಕುಟುಂಬ ಆರ್ಥಿಕವಾಗಿ ಚೇತರಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹೌದು,
ಅಂದ್ರೆ ಕುಟುಂಬದ ಮುಖ್ಯಸ್ಥರೇ ಒಂದು ಕುಟುಂಬದ ನಿರ್ವಹಣೆಯನ್ನ ಮಾಡೋ ನಿಟ್ಟಲ್ಲಿ ಮುಂದಿರ್ತಾರೆ. ಅವರೇ ಕುಟುಂಬವನ್ನ ಬಿಟ್ಟು ಹೊರಟಂತ ಸಂದರ್ಭದಲ್ಲಿ ಅವರು ತಮ್ಮ ಒಂದು ಕುಟುಂಬಕ್ಕೆ ಇದೊಂದು ನೆರವನ್ನ ಮಾಡಿಕೊಟ್ಟಂತಾಗ ಆಗುತ್ತೆ. ಹೌದು, ಹಾಗೇನೆ ಗ್ರಾಹಕರಲ್ಲಿ ಇನ್ನೊಂದು ವಿನಂತಿ, ಅವರು ಬಹಳ ದುಃಖಕ್ಕೆ ಈಡಾಗಿರ್ತಾರೆ, ತಮ್ಮ ಆಧಾರ ಸ್ತಂಭ ಇಲ್ಲ ಹೋದಾಗ ಜನರು ಸಂಕಷ್ಟಕ್ಕೆ ಸಿಲುಕ್ತಾರೆ. ಆ ಟೈಮಲ್ಲಿ ಈ ಪಾಸ್ಬುಕ್ ಅನ್ನು ತೆರೆದು ನೋಡಬೇಕು, ಅಲ್ಲಿ ಈ 436-20 ರೂಪಾಯಿ ಏನಾದ್ರು ಖಾತೆಯಿಂದ ಕಡಿತಗೊಂಡಿದೀಯಾ. ಹೌದು, ಕಡಿತಗೊಂಡಿದ್ರೆ ಯಾರನ್ನ ಸಂಪರ್ಕಿಸ್ಬೇಕು, ಬ್ಯಾಂಕ್ ಹೋಗ್ಬೇಕು, ಏನೆಲ್ಲ ದಾಖಲಾತಿಗಳಬೇಕು ಮರ್ಕೊಂಡು ಕ್ರೋಢೀಕರಿಸಿ ಬ್ಯಾಂಕಿಗೆ ಸಲ್ಲಿಸ್ಬೇಕು, ಮರಿಬಾರದು ಜನರು ಅದನ್ನ. ಬಹಳ ಸಂತೋಷ, ಸಾಕಷ್ಟು ವಿಚಾರಗಳನ್ನ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಜೀವನ ಸುರಕ್ಷಾ ವಿಮಾ ಯೋಜನೆ ಕುರಿತು ತುಂಬಾ ಉಪಯುಕ್ತ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಡ್ತಾ ಬಂದ್ರಿ ಸರ್. ಸರಿ, ಕಾರ್ಯಕ್ರಮದ ಕೊನೆಯ ಅಂತ ಬರ್ತಾ ಇದೆ ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಜನತೆಗಾಗಿರ್ಬೋದು ತಮ್ಮ ಸಂದೇಶವೇನು ಸರ್? ಸೊ ನಾನು ಜನರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಯಾರು ಸಹ 18 ವರ್ಷ ಮೇಲ್ಪಟ್ಟವರು, ನಮ್ಮ ವಿದ್ಯಾರ್ಥಿ ಮಿತ್ರರಾಗ್ಬೋದು, ಸ್ವಸಹಾಯ ಸಂಘರಾಗ್ಬೋದು, ಸಾಮಾನ್ಯ ಮಹಿಳೆಯರ ರೈತರಾಗ್ಬೋದು, ಯಾರ್ಯಾವ ಥರದ ವಿವಿಧ ವರ್ಗಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಜನರು ಸಹ, ಪ್ರತಿಯೊಬ್ಬರು ಸಹ, ಭಾರತ ಪ್ರತಿಯೊಬ್ಬ ಪ್ರಜೆಯೂ ಸಹ 18 ವರ್ಷ ಮೇಲ್ಪಟ್ಟಂಥವ್ರು ಎಲ್ಲರೂ ಸಹ ಈ ವಿಮೆ ಒಳಗಡೆ ಬಂದು ನೋಂದಣಿ ಮಾಡ್ಕೊಂಡು ಈ ವಿಮೆಯ ಸೌಲಭ್ಯವನ್ನು ಪಡ್ಕೊಳ್ಳಿ, ಪಡ್ಕೊಂಡು ತಮ್ಮ ಆರ್ಥಿಕ ಸ್ಥಿತಿಗತಿಗಳಿಗೆ, ಇವು ಉಳಿತಾಯದ ಬೇರ್ಗಳಿವು, ಹೌದು ನಮ್ಗೆ ಬ್ಯಾಕ್ ಬೋನ್ ಆಗಿರ್ತವೆ ಇವು. ಏನೇ ಆದರೂ ಸಹ ನಮ್ಗೆ ಮುಂದಿನ ದಿನಗಳಲ್ಲಿ ನಾಮಿನಿಗಳಿಗೆ ನಾವೇನಾರು ಅನಿಶ್ಚಿತ ಘಟನೆಗಳು ಒಳಗಾದಾಗ ಅವ್ರ ನಾಮಿನಿಗಳಿಗೆ, ಅವ್ರ ಚೇತರಿಕೆಗೆ, ಅವ್ರ ವಿವಿಧ ಚಟುವಟಿಕೆಗಳಿಗೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ತಾವೆಲ್ಲರೂ ಸಹ ಸಕ್ರಿಯವಾಗಿ ಈ 436-20 ರೂಪಾಯಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಮತ್ತು ಪ್ರಧಾನಮಂತ್ರಿ ಜೀವನ್ ಸುರಕ್ಷೆ ವಿಮೆಯನ್ನು ನೋಂದಣಿ ಮಾಡ್ಕೊಂಡು ತಮ್ಮ ಬ್ಯಾಂಕಿಂಗ್ ವಹಿವಾಟನ್ನು ಚೆನ್ನಾಗಿ ನಡೆಸ್ಕೊಂಡು ಖಾತೆಯಲ್ಲಿ ಹಣವನ್ನು ನಿರ್ವಹಣೆ ಮಾಡ್ಕೊಂಡು ಹೋದರೆ ಭವಿಷ್ಯದಲ್ಲಿ ಈ ವಿಮೆ ಸೌಲಭ್ಯ ಯಾರು ನಾಮನಿರ್ದೇಶನವನ್ನು ಮಾಡಿರ್ತೀರ ಅವ್ರಿಗೆ ಸಂದೇಹ ಆಗುತ್ತೆ ಅಂತ ಹೇಳ್ತಾ ಸಾರ್ವಜನಿಕರಲ್ಲಿ ನಾನು ಮತ್ತೊಂದು ಮನವಿ ಮಾಡ್ಕೊತೀನಿ, ಎಲ್ಲರೂ ಸಹ ಈ ವಿಮೆಯನ್ನು ನೋಂದಣಿ ಮಾಡಬೇಕು ಅಂತ ಹೇಳ್ತಾ. ಮತ್ತೆ ಏನಾರು ಮಾಹಿತಿ ಗೊತ್ತಾಗಿಲ್ಲ ಅಂತಂದ್ರೆ, ನಾನು ಆರ್ಥಿಕ ಸಲಹೆಗಾರರಾಗಿ ತಾಲೂಕು ಪಂಚಾಯತಿಲಿ ಇದ್ದೀನಿ, ನನ್ನನ್ನು ಸಂಪರ್ಕಿಸಿ, ನನ್ನ ದೂರವಾಣಿ ಸಂಖ್ಯೆ ಇದೆ, ಕರೆ ಮಾಡಿ. ನನ್ನ ದೂರವಾಣಿ ಸಂಖ್ಯೆ 8-8-6-7-2-0-6-7-8-1, ಮತ್ತೊಮ್ಮೆ 8-8-6-7-2-0-6-7-8-1. ಯಾವ ಸಮಯದಲ್ಲಾದರೂ ಮಾಡಿ, ಆ ನೋಂದಣಿ ಮಾಡುವ ಪ್ರಕ್ರಿಯೆಗಾದರೂ ಕರೆ ಮಾಡ್ಬೋದು, ಮತ್ತು ಏನಾದ್ರು ಅನಿಶ್ಚಿತ ಘಟನೆಗೆ ಒಳಗಾದಾಗ, ಗೊಂದಲಕ್ಕೊಳಗಾದಾಗ ಯಾವನ್ನೆಲ್ಲ ಪೂರಕ ದಾಖಲಾತಿಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಸಂಶಯ ಆದರೆ ನನ್ನನ್ನು ಸಂಪರ್ಕಿಸಿದ್ರೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ಬೋದು ಅಂತ ಹೇಳ್ತಾ, ತಾವೆಲ್ಲರೂ ಸಹ ಈ ವಿಮೆ ಸೌಲಭ್ಯವನ್ನು ಪಡ್ಕೊಳ್ಳಿ ಸಾರ್ವಜನಿಕರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಸರ್, ಭಾಳ ಸಂತೋಷ, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸ್ತುತ ತಾವೇನು ಎಚ್ಚರಿಕೋಟೆ ತಾಲೂಕು ಪಂಚಾಯಿತಿಯಲ್ಲಿ ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರದಲ್ಲಿ ಒಬ್ಬ ಆರ್ಥಿಕ ಸಲಹೆಗಾರರಾಗಿ ಕರ್ತವ್ಯವನ್ನು ನಿರ್ವಹಿಸಿದ ಕುರಿತು, ಹಾಗೆಯೇ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಜಾರಿಗೆ ಮಾಡಿರುವಂಥ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಜೀವನ ಸುರಕ್ಷಾ ವಿಮಾ ಯೋಜನೆಯನ್ನು ಯಾವಾಗ ಜಾರಿಗೆ ಮಾಡಲಾಯಿತು, ಈ ಜಾರಿ ಮಾಡಿರುವಂಥ ಗುರಿ ಉದ್ದೇಶಗಳೇನು, ಯಾರಿಗಾಗಿ ಈ ವಿಮಾ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ, ಈ ವಿಮಾ ಯೋಜನೆ ಎಲ್ಲೆಲ್ಲಿ ಲಭ್ಯವಿದೆ, ಇದನ್ನು ಯಾವ ರೀತಿಯೆಲ್ಲ ನಾವು ಪಡ್ಕೋಬೇಕಾಗಿದೆ, ಮತ್ತು ವಾರ್ಷಿಕವಾಗಿ ಎಷ್ಟು ಪ್ರೀಮಿಯನ್ನು ನಾವು ಕಟ್ಟಬೇಕಾಗಿದೆ, ಒಟ್ಟಾರೆಯಾಗಿ ಈ ಯೋಜನೆಗಳ ಸಮಗ್ರ ಮಾಹಿತಿಯನ್ನು ಕುರಿತು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಈ ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬುರುದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಸುರಕ್ಷಾ ವಿಮಾ ಯೋಜನೆಗಳ ಕುರಿತು ಎಚ್ಚರಿಕೋಟೆ ತಾಲೂಕು ಪಂಚಾಯಿತಿಯ ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರದ ಆರ್ಥಿಕ ಸಲಹೆಗಾರರಾದಂಥ ಶ್ರೀಯುತ ಚಿಲುವಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರಗಳ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು, ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30.